ಆತ್ಮೀಯರೇ ನಮಸ್ಕಾರ. ರಾಜಕುಮಾರಿ ದುಶ್ಯಲ ಮಹಾಭಾರತ ಕಾವ್ಯದ ದುರ್ಯೋಧನನ ಸಹೋದರಿ. ಧೃತರಾಷ್ಟ್ರ ಗಾಂಧಾರಿಯರ 101 ಜನ ಮಕ್ಕಳಲ್ಲಿ ಏಕೈಕ ಮುದ್ದಿನ ಕೋರಿ ದುಶ್ಯಲ. ಈಕೆಯ ಪರಿಚಯವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ನೋಡಿ, ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ. ಕನ್ನಡ ಮಿಷನ್ ಟಿವಿ ಚಾನೆಲ್ಗೆ ಸ್ವಾಗತ. ರಾಜಕುಮಾರಿ ದುಶ್ಯಲ. ದುಶ್ಯಲೆಯು ಭಾರತದ ಮಹಾಕಾವ್ಯದ ಮಹಾಭಾರತದಲ್ಲಿ ದುರ್ಯೋಧನ ಮುಂತಾದ 100 ಮಂದಿ ಕೌರವರ ಒಬ್ಬಳೇ ತಂಗಿ. 100 ಮಂದಿ ಕೌರವರು ಹಾಗೂ 5 ಮಂದಿ ಪಾಂಡವರ ಮುದ್ದಿನ ತಂಗಿಯೇ ದುಶ್ಯಲ. ಅವಳನ್ನು ದುಶಾಲ ಅಥವಾ ದುಶ್ಯಾಲ ಎಂದು ಕರೆಯುತ್ತಾರೆ. ಅಪ್ಪ ಹಸ್ತಿನಾಪುರದ ಮಹಾರಾಜ, 105 ಮಂದಿ ಅಣ್ಣಂದಿರು ಎಲ್ಲವೂ ಇದ್ದು ಕೊನೆಗೆ ಎಲ್ಲವನ್ನೂ ಕಳೆದುಕೊಂಡು ದೌರ್ಭಾಗ್ಯವನ್ನು ಅಪ್ಪಿಕೊಂಡೇ ಬದುಕಿದ ಯುವ ರಾಣಿ ದುಶ್ಯಲ. ಎಲ್ಲಾ ಮಹಾಭಾರತ ಕಥೆಗಳಲ್ಲಿ ಇವಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಗಳಿವೆ. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹದ ನಂತರ ಬಹಳ ಸಮಯ ಅವರಿಗೆ ಮಕ್ಕಳಾಗಿರುವುದಿಲ್ಲ. ಧೃತರಾಷ್ಟ್ರನ ತಮ್ಮ ಪಾಂಡುವಿಗೆ ಮೊದಲ ಮಗು ಹುಟ್ಟಿದಾಗ ಗಾಂಧಾರಿ ಗರ್ಭಧರಿಸಿರುತ್ತಾಳೆ. ಆದರೆ ನವಮಾಸ ಕಳೆದರೂ ಗಾಂಧಾರಿ ಮಗುವಿಗೆ ಜನ್ಮ ನೀಡುವುದಿಲ್ಲ. ಇದರಿಂದ ಗಾಂಧಾರಿ ಸಿಟ್ಟಿನಿಂದ ತನ್ನ ಹೊಟ್ಟೆಯನ್ನು ಹಿಚುಕಿದಾಗ ಹೊಟ್ಟೆಯಲ್ಲಿದ್ದ ಮಾಂಸದ ಮುದ್ದೆಯೊಂದು ಹೊರಬರುತ್ತದೆ. ಮಗುವಿನ ಆಕಾರವಿಲ್ಲದ ಈ ಮಾಂಸದ ಮುದ್ದೆಯನ್ನು ಏನು ಮಾಡುವುದು ಎಂದು ಯೋಚಿಸುವಾಗ ಮಹಾಮುನಿ ವೇದವ್ಯಾಸರು ಅರಮನೆಗೆ ಬರುತ್ತಾರೆ. ಅವರಲ್ಲಿ ಈ ವಿಷಯ ಭಿನ್ನವಿಸಿದಾಗ ಅವರು ಆ ಮಾಂಸದ ಮುದ್ದೆಗೆ ಜೀವ ಕೊಡುತ್ತೇನೆ ಎನ್ನುತ್ತಾರೆ. 100 ಆನೆಗಳ ಬಲವನ್ನು ತನ್ನ ತೋಳುಗಳಲ್ಲಿ ಹೊಂದಿದ್ದ ತನ್ನ ಪತಿ ಧೃತರಾಷ್ಟ್ರನಂತೆ ನನಗೆ 100 ಮಂದಿ ಮಕ್ಕಳು ಬೇಕು ಎನ್ನುತ್ತಾಳೆ ಗಾಂಧಾರಿ. ಗಾಂಧಾರಿಯ ಮಾತಿನಂತೆ ವೇದವ್ಯಾಸರು ಆ ಮುದ್ದೆಯನ್ನು 100 ತುಂಡುಗಳನ್ನಾಗಿಸುವಾಗ ಗಾಂಧಾರಿಗೆ ಓರ್ವ ಮಗಳು ಬೇಕೆಂಬ ಹಂಬಲ ಉಂಟಾಗುತ್ತದೆ. ಅದನ್ನು ವೇದವ್ಯಾಸರಲ್ಲಿ ಹೇಳಿದಾಗ ಅವರು ಮಾಂಸದ ಮುದ್ದೆಯನ್ನು 101 ತುಂಡುಗಳನ್ನಾಗಿ ಮಾಡಿ ತುಪ್ಪದ ಜಾಡಿಗಳಲ್ಲಿ ಹಾಕಿ ಮುಚ್ಚಿ ಇಡಲು ಹೇಳುತ್ತಾರೆ. ಆ ಜಾಡಿಯಿಂದ ಮೊದಲು ದುರ್ಯೋಧನ, ನಂತರ ದುಶ್ಯಾಸನ, ಹೀಗೆ 100 ಮಂದಿ ಗಂಡು ಮಕ್ಕಳು ಜನಿಸಿ ಕೊನೆಗೆ ಒಬ್ಬ ಹೆಣ್ಣು ಮಗು ಹುಟ್ಟುತ್ತಾಳೆ. ಅವಳೇ ದುಶ್ಯಲ. ದುಶ್ಯಲಾಳ ಬಾಲ್ಯ, ಅರಮನೆಯ ಸಕಲ ಸುಖ ಸಂಪತ್ತಿನಲ್ಲಿ ಕಳೆದು ಹೋಗುತ್ತದೆ. ಅವಳ ಎಲ್ಲ ಬಯಕೆಗಳನ್ನು ತೀರಿಸಲು ಆಳು ಕಾಳುಗಳು ಅವಳ ಬಳಿ ಇದ್ದರು. 100 ಮಂದಿ ಅಣ್ಣಂದಿರು ಇದ್ದರು. ಅವಳಿಗೆ ಮದುವೆಗೆ ಯುಕ್ತ ವಯಸ್ಸಾದಾಗ ಸಿಂಧು ದೇಶದ ರಾಜ ಜಯದ್ರಥನೊಡನೆ ವಿವಾಹವಾಗುತ್ತದೆ. ಅಲ್ಲಿಂದ ದುಶ್ಯಲಾಳ ಕರುಣಾಜನಕ ಕಥೆ ಪ್ರಾರಂಭವಾಗುತ್ತದೆ. ಅವಳನ್ನು ವರಿಸಿದ ಜಯದ್ರಥ ಅತ್ಯಂತ ಕಾಮುಕ ವ್ಯಕ್ತಿಯಾಗಿದ್ದ, ಹಲವಾರು ಹೆಣ್ಣು ಮಕ್ಕಳನ್ನು ಕೆಡಿಸಿದ್ದ, ಹಲವಾರು ಮಂದಿಯಿಂದ ಜೀಮಾರಿಯನ್ನು ಹಾಕಿಸಿಕೊಂಡಿದ್ದ. ಈ ವಿಷಯಗಳನ್ನು ತನ್ನ ಪತಿ ಜಯದ್ರಥನಲ್ಲಿ ಪ್ರಸ್ತಾಪಿಸಿದಾಗ ಅವನು ಅವಳನ್ನು ಹೊಡೆಯುವುದಕ್ಕೂ ಹೆಸುತ್ತಿರಲಿಲ್ಲ. ಇಂತಹ ಓರ್ವ ವ್ಯಕ್ತಿ ಜೊತೆ ತಾನು ಜೀವನ ಸಾಗಿಸಬೇಕಲ್ಲ ಎಂದು ದುಶ್ಯಲಾಳಿಗೆ ಅತ್ಯಂತ ಬೇಸರವಾಗುತ್ತಿತ್ತು. ಆದರೆ ದುರ್ಯೋಧನನಿಗೆ ತನ್ನ ಭಾವ ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿದ್ದ, ಏಕೆಂದರೆ ಅವನು ಪಾಂಡವರನ್ನು ದ್ವೇಷಿಸುತ್ತಿದ್ದ. ಅದಕ್ಕೆ ಕಾರಣವೆಂದರೆ ಒಮ್ಮೆ ಜಯದ್ರಥನು ಪಾಂಡವರ ಪತ್ನಿ ದ್ರೌಪದಿಯನ್ನು ಕೆಡಿಸಲು ಪ್ರಯತ್ನಪಟ್ಟು ಪಾಂಡವರಿಂದ ಬಂಧಿಯಾಗಿ ಕೊನೆಗೊಮ್ಮೆ ತಮ್ಮ ಸಹೋದರಿಯ ಪತಿ ಎಂಬ ಒಂದೇ ಕಾರಣಕ್ಕೆ ಜೀವದಾನ ಪಡೆದುಕೊಂಡಿದ್ದ. ಆದರೆ ಅಂದು ಭೀಮ ಜಯದ್ರಥನ ತಲೆಯ ಕೂದಲುಗಳನ್ನು ಬೋಳಿಸಿ ಅವಮಾನ ಮಾಡಿದ್ದ. ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ಜಯದ್ರಥನು ಶಿವನ ತಪಸ್ಸು ಮಾಡಿ ಒಂದು ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನು ತಡೆಯಬಲ್ಲ ವರ ಸಂಪಾದಿಸಿದ್ದ. ದುಶ್ಯಲ ಸುಂದರಿಯೂ ಯುದ್ಧ ಕಲೆಯ ನಿಪುಣೆಯೂ ಆಗಿದ್ದಳು. ಪಿತಾಮಹ ಭೀಷ್ಮಳಿಂದ ಅವಳು ಸಮರ ಕಲೆಯನ್ನು ಅಭ್ಯಸಿಸಿದ್ದಳು ಎಂದು ಹೇಳುತ್ತಾರೆ. ಅವಳಿಗೆ ಸುರಥ ಎಂಬ ಪುತ್ರನೂ ಇದ್ದ. ಯುದ್ಧದಲ್ಲಿ ತನ್ನ ಗಂಡ ಜಯದ್ರಥ ಹಾಗೂ ಪುತ್ರ ಸುರಥ ಅರ್ಜುನನಿಂದ ಹತರಾದರೆಂದು ತಿಳಿದಾಗ ದುಶ್ಯಲ ತುಂಬಾ ವ್ಯಾಕುಲಗೊಳ್ಳುತ್ತಾಳೆ. ಮುಂದೆ ಅವಕಾಶ ಸಿಕ್ಕಾಗ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳುವ ಕಾತುರ ಅವಳಿಗಿರುತ್ತೆ. ಮಹಾಭಾರತ ಯುದ್ಧ ಮುಗಿದ ಬಳಿಕ ಯುಧಿಷ್ಠಿರ ಹಸ್ತಿನಾಪುರದ ಮಹಾರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಧೃತರಾಷ್ಟ್ರ ಹಾಗೂ ಗಾಂಧಾರಿ ವಾನಪ್ರಸ್ಥಕ್ಕಾಗಿ ಕಾಡಿಗೆ ಹೋಗುತ್ತಾರೆ. ಇದರಿಂದ ದುಶ್ಯಲ ಏಕಾಂಗಿಯಾಗಿ ಬಿಡುತ್ತಾಳೆ. ಅವಳು ತನ್ನ ಮಗನಾದ ಸುರಥನ ಮಗನ ಜೊತೆ ಸಿಂಧು ದೇಶಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳ ಮೊಮ್ಮಗ ರಾಜನಾಗಿ ರಾಜ್ಯಭಾರ ಮಾಡುತ್ತಾನೆ. ಮುಂದಿನ ದಿನಗಳಲ್ಲಿ ಯುಧಿಷ್ಠಿರ ರಾಜಸೂಯ ಯಜ್ಞೆ ಮಾಡಿದಾಗ ಸಿಂಧು ದೇಶದಲ್ಲಿ ಯಾಗದ ಕುದುರೆಯನ್ನು ದುಶ್ಯಲ ತನ್ನ ಮೊಮ್ಮಗನ ಜೊತೆಯಲ್ಲಿ ತಡೆದು ತಮ್ಮ ಜೊತೆ ಯುದ್ಧಕ್ಕೆ ಬರುವಂತೆ ಅರ್ಜುನನಿಗೆ ಹೇಳುತ್ತಾಳೆ. ಆದರೆ ಅರ್ಜುನ, ನೀನು ನನ್ನ ಪ್ರೀತಿಯ ತಂಗಿ, ನಿಮ್ಮ ಜೊತೆ ನಾನು ಭಾತೃತ್ವದ ಆಶೆಯಿಂದ ಮಾತ್ರ ಬಂದೆ, ಯುದ್ಧಕ್ಕಲ್ಲ ಎನ್ನುತ್ತಾನೆ. ತನ್ನ ಗಂಡ ಜಯದ್ರಥನನ್ನು, ನನ್ನ ಮಗನನ್ನು ಕೊಂದ ನಿನ್ನನ್ನು ಸುಮ್ಮನೆ ಬಿಡಲಾಗದು ಎಂದ ದುಶ್ಯಲಾಳಿಗೆ ಅರ್ಜುನನು, ಜಯದ್ರಥನು ಹೇಗೆ ಮೋಸದಿಂದ ಅಭಿಮನ್ಯುವನ್ನು ಕೊಲ್ಲಲು ಕೌರವರಿಗೆ ಸಹಾಯ ಮಾಡಿದ ಎನ್ನುವುದರ ನೆನಪು ಮಾಡಿಕೊಡುತ್ತಾನೆ. ಅಧರ್ಮದ ಕಡೆಯಿಂದ ಯಾರು ಯುದ್ಧ ಮಾಡುತ್ತಾರೋ ಅವರನ್ನು ನಾನು ಸಂಹಾರ ಮಾಡಲೇಬೇಕಾಗುತ್ತದೆ ಎಂದು ಅರ್ಜುನ ನುಡಿಯುತ್ತಾನೆ.
ತನ್ನ ಗಂಡ ಮಾಡಿದ ಪಾಪದ ಕಾರ್ಯಗಳಿಗೆ ತಕ್ಕ ಶಿಕ್ಷೆಯಾಯಿತೆಂದು ತಿಳಿದುಕೊಂಡ ದುಶ್ಯಲ ಅರ್ಜುನನಲ್ಲಿ ಕ್ಷಮೆಯಾಚಿಸುತ್ತಾಳೆ ಮತ್ತು ತನ್ನನ್ನು ಅವನ ಪ್ರೀತಿಯ ತಂಗಿಯಾಗಿ ಸ್ವೀಕರಿಸಬೇಕೆಂದು ಕೋರುತ್ತಾಳೆ. ಅರ್ಜುನ ಮಾತ್ರವಲ್ಲ, ಎಲ್ಲಾ ಪಾಂಡವರು ದುಶ್ಯಲಾಳನ್ನು ತಮ್ಮ ಸಹೋದರಿ ಎಂದು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಮಹಾರಾಜನ ಮಗಳಾಗಿದ್ದು ದುರ್ವಿಧಿಯ ಕಾರಣದಿಂದ ದುಶ್ಯಲ ತನ್ನ ಬದುಕಿನಲ್ಲಿ ಗಂಡ ಮಗನನ್ನು ಕಳೆದುಕೊಳ್ಳುತ್ತಾಳೆ. ನಮ್ಮ ಯಕ್ಷಗಾನದಂತೆ ಇರುವ ಕೇರಳದ ಕಥಕ್ಕಳಿಯ ಒಂದು ಪ್ರಸಂಗವಾದ ಅರ್ಜುನ ವಿಷದ ವೃತ್ತಂನಲ್ಲಿ ದುಶ್ಯಲ ಪ್ರಮುಖ ಪಾತ್ರಧಾರಿಯಾಗಿದ್ದಾಳೆ. ದುಶ್ಯಲಾಳಿಗಾಗಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಒಂದು ಕೇರಳ ರಾಜ್ಯದಲ್ಲಿರುವ ಶ್ರೀ ಕುನ್ನಿರದಾತು ಮಲನಾಡ ದುಶ್ಯಲ ದೇವಾಲಯವು ಒಂದು. ಮಹಾಭಾರತದಲ್ಲಿ ಬರುವ ದುಶ್ಯಲ ಧೃತರಾಷ್ಟ್ರ ಗಾಂಧಾರಿಯರ 101 ಜನ ಮಕ್ಕಳಲ್ಲಿ ಏಕೈಕ ಮುದ್ದಿನ ಕುವರಿ. ಮಹಾಭಾರತದ ತೆರೆಮರೆಗೆ ಸರಿದ ಪಾತ್ರಗಳಲ್ಲಿ ಇವಳ ಪಾತ್ರವೂ ಒಂದು. ಕೌರವರ 100 ಸಹೋದರರಲ್ಲಿ ಇವಳು ಕೊನೆಯ ಸಂತಾನವಾದ 101ನೇ ಸಂತಾನ. ಇವಳಿಗೆ ಕೌರವ 100 ಜನ ಸಹೋದರರಲ್ಲದೆ ಪಾಂಡವರ ಮುದ್ದಿನ ಸಹೋದರಿಯೂ ಆಗಿದ್ದಳು. ತಂದೆ ತಾಯಿಗಳು ಒಬ್ಬಳೇ ಮಗಳಾದ ದುಶ್ಯಲಾಳನ್ನು ಬಹಳ ಮುದ್ದಿನಿಂದ ಬೆಳೆಸಿದ್ದರು. ದುಶ್ಯಲ ನೋಡಲು ಬಹಳ ಸುಂದರಿ. ಪಿತಾಮಹ ಭೀಷ್ಮರಿಂದ ಅವಳು ಸಮರ ಕಲೆಯನ್ನು ಕಲಿತಿದ್ದಳು. ಯುದ್ಧ ಕಲೆಯಲ್ಲಿ ಚತುರೆಯಾಗಿದ್ದಳು. ರಾಜಕುಮಾರಿಯಾಗಿದ್ದಾಗ ಅರಮನೆಯ ಸುಖ ಸಂಪತ್ತಿನಲ್ಲಿ ಬೆಳೆದವಳು. ಕಷ್ಟ ಎಂದರೇನು ಗೊತ್ತಿರಲಿಲ್ಲ. ಯಾವಾಗ ಅವಳ ವಿವಾಹವಾಯಿತು ಅಂದಿನಿಂದಲೇ ಕಷ್ಟಗಳ ಸರಮಲೆಯನ್ನೇ ಕಾಣಬೇಕಾಯಿತು. ಪಗಡೆ ಆಟದಲ್ಲಿ ಸೋತ ಪಾಂಡವರು ದ್ರೌಪದಿ ಜೊತೆ ವನವಾಸದಲ್ಲಿದ್ದಾಗ ಒಮ್ಮೆ ಜಯದ್ರಥ ಪಾಂಡವರು ನೆಲೆಸಿದ್ದ ಕಾಡಿನ ಮಾರ್ಗದಲ್ಲಿ ಬಂದನು. ಅಕಸ್ಮಾತ್ ಆಗಿ ಅಲ್ಲಿ ದ್ರೌಪದಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮನಸೋತು ಅವಳನ್ನು ಅಪಹರಿಸಲು ಪ್ರಯತ್ನಪಟ್ಟಿದ್ದ. ಆದರೆ ಶಕ್ತಿಶಾಲಿಯಾದ ಪಾಂಡವರಿಂದ ಸೋತು ಶರಣಾದನು. ಪಾಂಡವರು ತಮ್ಮ ಸಹೋದರಿಯ ಗಂಡ ಎಂದು ಕ್ಷಮಿಸಿ ಕೊಲ್ಲುವ ಬದಲು ಅವನ ತಲೆಯನ್ನು ಬೋಳಿಸಿ ಅವಮಾನ ಮಾಡಿದ್ದರು. ಜಯದ್ರಥನು ಕಡಿಮೆಯಲ್ಲ, ಮಹಾರಾಜ ವೀರ. ಅವನು ಈ ಅವಮಾನ ಸಹಿಸಿಕೊಳ್ಳಲಾರದೆ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ನೇರವಾಗಿ ಅರಣ್ಯಕ್ಕೆ ಹೋಗಿ ಶಿವನ ಕುರಿತು ತಪಸ್ಸು ಮಾಡಿ ಶಿವನಿಂದ ತಾನು ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಯುದ್ಧದಲ್ಲಿ ಪಾಂಡವರನ್ನು ತಡೆ ಹಿಡಿಯಬಲ್ಲಂತವರ ಪಡೆದುಕೊಂಡಿದ್ದ. ಸ್ವಲ್ಪ ದಿನಗಳಲ್ಲಿ ಕುರುಕ್ಷೇತ್ರ ಕದನ ಆರಂಭವಾಯಿತು. ದುರ್ಯೋಧನ ಜಯದ್ರಥನನ್ನು ತಮ್ಮ ಪರವಾಗಿ ಯುದ್ಧ ಮಾಡಲು ಕರೆದುಕೊಂಡನು. ಈ ಯುದ್ಧದಲ್ಲಿ ಜಯದ್ರಥ ದ್ರೋಣರು ರಚಿಸಿದ ಚಕ್ರವ್ಯೂಹದ ಒಳಗೆ ಹೋಗದಂತೆ ಪಾಂಡವರನ್ನು ತಡೆದು ಅರ್ಜುನನ ಮಗ ಅಭಿಮನ್ಯುವಿನ ಸಾವಿಗೆ ಕಾರಣನಾದನು. ಇದನ್ನು ತಿಳಿದ ಅರ್ಜುನನು ಕೋಪದಿಂದ ನಾಳೆ ಸಂಜೆ ಒಳಗಾಗಿ ಜಯದ್ರಥನನ್ನು ಕೊಂದುಬಿಡುವುದಾಗಿ ಶಪಥ ಮಾಡಿ ಕೃಷ್ಣನ ಸಹಾಯದಿಂದ ಜಯದ್ರಥನ ತಲೆಯನ್ನು ಕತ್ತರಿಸಿ ಬಿಸಾಕಿದನು. ಈ ಯುದ್ಧದಲ್ಲಿ ಅರ್ಜುನನಿಗೆ ಗೊತ್ತಿಲ್ಲದೆ ದುಶ್ಯಲಾಳ ಮಗ ಸುರಧನು ಅವನ ಕೈಯಿಂದ ಹತನಾದನು. ಮಗನ ಸಾವಿನ ಸುದ್ದಿ ತಿಳಿದು ದುಶ್ಯಲಾಳಿಗೆ ದುಃಖವಾಯಿತು. ಆ ಸಮಯದಲ್ಲಿ ಅವಳಿಗೆ ಸಾಂತ್ವನ ಮಾಡಲು ಕೌರವರಾಗಲಿ ಪಾಂಡವರಾಗಲಿ ಬರಲಿಲ್ಲ. ಇದು ದುಶ್ಯಲಾಳಿಗೆ ಮತ್ತಷ್ಟು ದುಃಖ ಹೆಚ್ಚಿಸಿತು. ಬಹಳ ಕಾಲ ಕಳೆಯಿತು. ಆಗ ಹಸ್ತಿನಾಪುರದಲ್ಲಿ ಯುಧಿಷ್ಠಿರ ರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಸ್ವಲ್ಪ ದಿನಗಳಲ್ಲಿ ಎಲ್ಲರ ಸಮಾಲೋಚನೆಯಲ್ಲಿ ಅಶ್ವಮೇಧಯಾಗ ಕೈಗೊಂಡನು. ಯಾಗದ ಅಶ್ವವನ್ನು ಬಿಟ್ಟಾಗ ಅದರ ಹಿಂದೆಯೇ ಅರ್ಜುನನೇ ಹೊರಟನು. ಯಾಗದ ಕುದುರೆ ಸಿಂಧು ರಾಜ್ಯ ಪ್ರವೇಶಿಸಿತು. ಅಲ್ಲಿ ದುಶ್ಯಲಾಳ ಮೊಮ್ಮಗ ಅದನ್ನು ಬಂಧಿಸಿದನು. ದುಶ್ಯಲ ಅರ್ಜುನನ ಮೇಲಿನ ಸಿಟ್ಟಿನಿಂದ ಮೊಮ್ಮಗನೊಡನೆ ಅವನನ್ನು ಎದುರಿಸಲು ಬಂದು ಅರ್ಜುನನನ್ನು ಯುದ್ಧಕ್ಕೆ ಕರೆದಳು. ಸಹೋದರಿ ದುಶ್ಯಲಾಳನ್ನು ನೋಡಿದ ಅರ್ಜುನನು ಯುದ್ಧ ಮಾಡಲು ಒಪ್ಪಲಿಲ್ಲ. ನೀನು ನಮ್ಮೆಲ್ಲರ ಒಬ್ಬಳೇ ಪ್ರೀತಿಯ ತಂಗಿ, ನಿನ್ನೊಡನೆ ಯುದ್ಧ ಮಾಡಲು ಬಂದಿಲ್ಲ, ಸಹೋದರನಾಗಿ ಬಂದಿದ್ದೇನೆ ಎಂದಾಗ ದುಶ್ಯಲ ಅವನ ಮಾತಿಗೆ ಸೋಲದೆ ನೀನು ನನ್ನ ಪತಿ ಹಾಗೂ ಮಗನನ್ನು ಕೊಂದಿರುವೆ, ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಯುದ್ಧಕ್ಕೆ ಮುಂದಾದಾಗ ಅರ್ಜುನನು ಆಕೆಯನ್ನು ತಡೆದು ಅಲ್ಲಿ ನಡೆದ ತನ್ನ ಮಗ ಅಭಿಮನ್ಯುವನ್ನು ಮೋಸದಿಂದ ಕೊಂದಿದ್ದು ಇದಕ್ಕೆ ಜಯದ್ರಥ ಮಾಡಿದ ಕುತಂತ್ರ, ದುರ್ಯೋಧನ ಮಾಡಿದ ಮೋಸ ಎಲ್ಲವನ್ನೂ ಹೇಳಿದನು. ನಿಜಾಂಶವನ್ನು ಅರಿತ ದುಶ್ಯಲೆ ಅರ್ಜುನನಿಗೆ ಕ್ಷಮಾಪಣೆಯನ್ನು ಕೇಳಿದಳು. ಅರ್ಜುನ ಅವಳ ಮೊಮ್ಮಗನನ್ನು ಸಿಂಧು ರಾಜ್ಯದ ಸಿಂಹಾಸನದ ಮೇಲೆ ಕೂರಿಸಿದನು. ಕೌರವ ಸಹೋದರರೆಲ್ಲರೂ ಅಧರ್ಮೀಯರಾಗಿದ್ದರು, ಆದರೆ ದುಶ್ಯಲ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದಳು. ಮಹಾಭಾರತದಲ್ಲಿ ಇವಳ ಪಾತ್ರ ತೆರೆಮರೆಯಲ್ಲಿದ್ದರೂ ಸಹ ಇಂದಿಗೂ ಜನಮನದಲ್ಲಿ ನೆಲೆಸಿದ್ದಾಳೆ. ಭಾರತದಲ್ಲಿ ಇವಳ ಹೆಸರಿನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಕೇರಳದ ಒಂದು ದೇವಾಲಯ ಪ್ರಮುಖವಾಗಿದ್ದು ನಿತ್ಯವೂ ಪೂಜೆ ನಡೆಯುತ್ತದೆ, ಭಕ್ತಾದಿಗಳು ಬರುತ್ತಾರೆ. ಈ ರೀತಿ ಮಹಾಭಾರತದಲ್ಲಿ ಕೌರವ ಪಾಂಡವರ ಏಕೈಕ ಸಹೋದರಿ ದುಶ್ಯಲಾಳ ಕತೆ ದುಃಖಮಯವಾಗಿದ್ದರೂ ಅವಳ ಧರ್ಮ ಮಾರ್ಗದಿಂದಾಗಿ ಅವಳಿಗೂ ದೇವಾಲಯವಿದ್ದು ಪೂಜಿಸುತ್ತಾರೆ. ಧಾರಣ ಶಬ್ದದಿಂದ ಧರ್ಮ ಎಂಬ ಪದ ಬಂದಿದೆ. ಪ್ರಜೆಗಳನ್ನು ಧರ್ಮವೇ ಒಂದುಗೂಡಿಸುತ್ತದೆ. ಹಾಗಾಗಿ ಯಾವುದೆಲ್ಲ ಸಮಾಜವನ್ನು ಒಟ್ಟುಗೂಡಿಸುತ್ತದೆಯೋ ಅದೇ ಧರ್ಮ. ಈ
ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಅಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಮಿಷನ್ ಟಿವಿ ಚಾನೆಲ್. ಸಹೃದಯ ಕನ್ನಡ ಬಂಧುಗಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಕನ್ನಡಾಂಬೆ.